ನಮಸ್ಕಾರ. ಯಕ್ಷಪ್ರಣವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಯಕ್ಷಪ್ರಣವ 2023 ಅಂತರ್ ಕಾಲೇಜು ಮಟ್ಟದ ಯಕ್ಷಗಾನ ಸ್ಪರ್ಧೆಯು ಇರಾ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಬಯಲು ರಂಗಮಂದಿರದ ಗೋಪಾಲಕೃಷ್ಣ ಭಾಗವತ ವೇದಿಕೆಯಲ್ಲಿ ಅದ್ಧೂರಿಯಾಗಿ ನಡೆಯಿತು. ಯಕ್ಷಪ್ರಣವ 2023 ಅಂತರ್ ಕಾಲೇಜು ಮಟ್ಟದ ಯಕ್ಷಗಾನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪುತ್ತೂರು ವಿವೇಕಾನಂದ ಕಾಲೇಜು ತಂಡದಿಂದ ವರ್ಷಿತ್ ಕಿಜಕಾರ್ ನಿರ್ದೇಶನದ ಸುಧನ್ವಾರ್ಜುನ ಕಾಳಗ ಪ್ರಸಂಗ ನಿಮ್ಮ ಮುಂದೆ. ಅಂಬುರು ಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರ ಜನ ಬಿರಿದು ಸಂಸ್ತುತಿಸಿ ಅಂಬು ನಿಧಿ ಆತ್ಮಜಗೆ ಕೈ ಮುಗಿದು ಅಂಬುಜ ಆ
ಏನಂತೆ ಇನ್ನು ಕೂಡ ನಿತ್ಯ ವಿಧಿಗಳನ್ನು ಪೂರೈಸಿ ಹಸ್ತಿನಾವತಿಯನ್ನು ಅಲಂಕರಿಸಿದವರು ನಾವು. ಹಿಂದೆ ಪಾಂಡವರಿಗೆ ಮತ್ತು ಕೌರವರಿಗೆ 18 ದಿನಗಳ ಕಾಲ ದೀರ್ಘವಾದಂತಹ ಯುದ್ಧ ನಡೆಯಿತು. ಪರಿಣಾಮವಾಗಿ ಪಾಂಡವರಾದಂತಹ ನಮಗೆ ಶ್ರೀಕೃಷ್ಣನ ಅನುಗ್ರಹದಿಂದ ಪ್ರಾಪ್ತಿ ಉಂಟಾಗಿದೆ. ಇದರಿಂದ ಬಂಧು ಹತ್ಯಾ ದೋಷವನ್ನು ಅನುಭವಿಸುತ್ತಾ ಇದ್ದೇವೆ ಎಂದು ಶಂಕೆಗೊಳಗಾದಂತಹ ಅಣ್ಣ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನೆ. ಅದರ ದುರಗದ ಬೆಂಗಾವಲಿಗೆ ನಾನೇ ಹೊರಟವನಿದ್ದೇನೆ. ಯಾರಲ್ಲಿ ಕಾಪಾಡಬೇಕು ರಕ್ಷಿಸಬೇಕು ಅಂತ ಬಂದವನೇನ್ಯ ನನ್ನ ಗುರ್ತು ಸಿಗ್ಲಿಲ್ವಾ? ಇಲ್ಲ, ನಾನಲ್ಲ ಕುದುರೆಯನ್ನು ಕಾಲಿ ಕಾಯುವವ. ನಾನು ಕುದುರೆ ಕಾಯುವವ. ಹಾಗೆ ಬರುವುದಕ್ಕೆ ವಿಷಯ ಉಂಟು. ಕಾರಣ ಏನು ಕೇಳಿ. ಮಹಾರಾಜ ಇದರ ಅರಸ ಹಂಸಧ್ವಜ ಪರಮ ಸಾತ್ವಿಕನು ಧರ್ಮನಿಷ್ಠನು
ಇದ್ದಾನೆ. ಇವನಿಗೆ ಇರುವರು ಪರಾಕ್ರಮಿಗಳ ಅಂತ ಪುತ್ರ ಇದ್ದಾರಂತೆ. ಬರೀ ಕುದುರೆಯನ್ನು ಕಟ್ಟಿ ಹಾಗಿರಲು ಬಹುದು. ಹಾಗಾದರೆ ಯುದ್ಧದ ಒಲೆಯಲ್ಲಿಟ್ಟಿದ್ದೇನೆ, ಮುಂದೇನಾಗುತ್ತದೆ ಎಂದು ಮತ್ತೆ ನೋಡೋಣ. Thank you.
ತುರಗವು ನಮ್ಮ ಈ ಚಂಪಕಾವತಿಯನ್ನು ಪ್ರವೇಶಿಸಿದಾಗ ನನ್ನ ತಂದೆ ಹಂಸಧ್ವಜ ಮಹಾರಾಜರು ಕದನಾಕಾಂಕ್ಷಿಯಾಗಿ ಕಟ್ಟಿ ಹಾಕಿದ್ದಾರೆ. ಮಯ್ಯ ಸಿರಿಯನ್ನು ತೋರಿಸಲು ಸುಖ ಕೈಗೊಂಡಂತಹ ಕದನವಲ್ಲ, ಬದಲಾಗಿ ಅಂತರಂಗದಲ್ಲಿ ಗುಡಿಗಟ್ಟಿದಂತಹ ಸಿರಿಯನ್ನು ಸಾಕ್ಷಾತ್ಕಾರಗೊಳಿಸಲು ಸುಖ ಸಜ್ಜುಗೊಳಿಸಿದ ವೇದಿಕೆ. ಸೇನೆಯ ಮುಂಚೂಣಿಯಲ್ಲಿರುವಂತಹ ಹೊಡೆ ಮಗನಾದ ಸುಧನ್ವನಿಗೆ ದೊರಕಿದೆ. ತಂದೆಯ ಆಣತಿಯನ್ನು, ತಾಯಿಯ ಆಶೀರ್ವಾದವನ್ನು, ತಂಗಿ ಕುವಲೆಯ ಶುಭಾಶಯವನ್ನು ಶಿರದಲ್ಲಿ ಧರಿಸಿಕೊಂಡೆ. ಹೇಳಬೇಕಾಗಿರುವುದು ನನ್ನ ಮಡದಿಗೆ, ನನ್ನ ಗಮನ ಸತಿ ಶಿರೋಮಣಿ ಪ್ರಭಾವ. ಮಂಗಳಾರತಿಯನ್ನು
ಜಯಿಸಿದೆ ಎಂಬ ಗರ್ವದಿಂದ ಮುಂದುವರಿಯುತ್ತಿದ್ದೀಯಾ? ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ. ಏನು ಅಷ್ಟೇ ಸಮೇತ ಕಪ್ಪನ್ನು ಕೊಟ್ಟು ಶರಣಾಗು. ಇಲ್ಲವಾದರೆ ನಾಟ್ಯದಿಂದ ಯಾ
ಗಂಡು ತನಕಿದ್ದು ಸಾಕು, ಗಂಡು ತನಕಿದ್ದು ಸಾಕು, ತಾ ಕೈಗೊಂಡ ಕೆಲಸ ಪುಣ್ಯವನ್ನೆಲ್ಲ ಧಾರೆದಿದ್ದೇನೆ. ಅದರ ಜೊತೆಗೆ ತ್ರಿಮೂರ್ತಿಗಳನ್ನು ಆದಿ ಮಧ್ಯ ಅಂತ್ಯಗಳಲ್ಲಿ
ಸ್ಥಾಪಿಸಿದ್ದೇನೆ. ಅಯ್ಯ ಭಾರವಾಗಿದೆಯಲ್ಲ, ಇದು ಇದು ಮೈದಳವಿದ್ದೇನೆ, ಪ್ರಯೋಗಿಸುವ ಕಂಡವಿಲ್ಲದ ಪುಣ್ಯವನು ಯಕ್ಷಗಾನ ಪ್ರದರ್ಶಿಸಿದಂತಹ ಕಾಲೇಜು ವಿವೇಕಾನಂದ ಪದವಿ ಕಾಲೇಜು ಪುತ್ತೂರು ಪ್ರದರ್ಶಿಸಿದ ಪ್ರಸಂಗ ಸುಧನ್ವಾರ್ಜುನ ಕಾಳಗ. ತಂಡ ತೆಗೆದುಕೊಂಡಂತ ಸಮಯ 43:56. ತೀರ್ಪುಗಾರರ ಗಮನಕ್ಕೆ 43:56. ವಿವೇಕಾನಂದ ಪದವಿ ಪೂರ್ವ ಪದವಿ ಕಾಲೇಜು ಪುತ್ತೂರು ಇದರ ಎಲ್ಲ ಹಿಮ್ಮೇಳ ಹಾಗೂ ಮುಮ್ಮೇಳದ ಎಲ್ಲ ಕಲಾವಿದರು ಆದಷ್ಟು ಬೇಗ ವೇದಿಕೆ ಹತ್ತ ಬರಬೇಕು. ಹಲೋ ಆತ್ಮೀಯರೇ, ಈಗಾಗಲೇ ವಿವೇಕಾನಂದ ಮಹಾವಿದ್ಯಾಲಯ ನೆಹರು ನಗರ ಪುತ್ತೂರು ಇವರು ಸುಧನ್ವ ಮೋಕ್ಷವನ್ನು ಪ್ರದರ್ಶನ ಮಾಡಿದರು. ಅವರಿಗೆ ಶುಭ ಹಾರೈಸ್ತಾ ಅವರೆಲ್ಲರನ್ನು ಕೂಡ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ಕಲಾವಿದರು ಹಿಮ್ಮೇಳ ಕಲಾವಿದರ ಸಹಿತ ವೇದಿಕೆಗೆ ಬರಬೇಕು. ಇವರನ್ನ ಗೌರವಿಸುವುದಕ್ಕೆ ನಮ್ಮ ಕಾರ್ಯಕ್ರಮದ ಮಹಾಪೋಷಕರು ಶ್ರೀಮತಿ ಸೌಮ್ಯ ಮತ್ತು ಶ್ರೀ ಶೇಖರ ಇರಾದರ್ಕಾಸು ಇವರು ಬರಬೇಕು. ಹಾಗೆ ಇನ್ನೊಬ್ಬರು ಪೋಷಕರು ಶ್ರೀ ಬಿ ವೆಂಕಟರಾಜ್ ಕುಕ್ಕಾಜಿ ಮಂಚಿ ಮಾಲಕರು ಕೇಂದ್ರ ಬೋರ್ವೆಲ್ಸ್ ಅಂಡ್ ಅರ್ಥ ಮೂವರ್ಸ್ ಇವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೆಂಕಟರಾಜ್ ಇವರನ್ನ
ವೇದಿಕೆಗೆ ಹಾಗೂ ಸೌಮ್ಯ ಶಿಶೇಖರ್ ಇವರನ್ನ ನಮ್ಮ ಪದಾಧಿಕಾರಿಗಳು ವೇದಿಕೆ ಕರ್ಕೊಂಡು ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಾನು ನಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಯಕ್ಷಗಾನ ಕ್ಷೇತ್ರದಲ್ಲಿ ಮಾಡಿರುವಂತ ಸಾಧನೆಗೆ ಕಾರಣ ಅನೇಕ ಗುರುಗಳು. ಮೇರಾವ್ ಮಹಾಬಲ್ ರೈಗಳು ಇರಬಹುದು, ಚಂದ್ರಶೇಖರ್ ಮಾಸ್ಟರ್ ಇರಬಹುದು, ಧೂಮನ್ ರೈಗಳು ಪುಕ್ಕಾಜಿ, ಹಾಗೆ ಪೂಜ್ಯಕರೆ ಕೃಷ್ಣ ಭಟ್, ಶಿವರಾಮ್ ಮಾಸ್ಟರ್, ಅದೇ ರೀತಿ ಸುಳ್ಯ ಸುಬ್ರಾಯ ಭಟ್ರು, ಸುಳ್ಯ ಮಹಾಬಲ್ ಭಟ್ ಮುಂತಾದವರ ಪ್ರೋತ್ಸಾಹದಿಂದ ಬಹುಶಃ ಒಂದು ಜನರೇಷನ್ ನ ಯಕ್ಷಗಾನ ಕಲಾವಿದರೆಲ್ಲ ಮೂಡಿ ಬಂದು ಈಗಾಗಲೇ ಸ್ಪರ್ಧೆಯ ಫಲಿತಾಂಶ ಅಧ್ಯಕ್ಷರ ಕೈ ಸೇರಿದೆ. ಅದನ್ನು ಯಥಾವತ್ತಾಗಿ ಲಾಕ್ ಮಾಡಲಾದಂತಹ ಪೆಟ್ಟಿಗೆಗೆ ಹಾಕಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಸೌಮ್ಯ ಶೇಖರ್ ಅವರ ಮಕ್ಕಳು ಬಂದಿದ್ದಾರೆ, ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಮಿತಿಯ ಪದಾಧಿಕಾರಿಗಳು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ತಂಡದ ವ್ಯವಸ್ಥಾಪಕರು ದಯವಿಟ್ಟು ಮಧ್ಯ ಬನ್ನಿ. ಅವರನ್ನ ಯುವಕ ಮಂಡಲದ ಪರವಾಗಿ, ಸುವರ್ಣ ಮಹೋತ್ಸವದ ಸಮಿತಿಯ ಪರವಾಗಿ ಶಾಲು ಹಾಕಿ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸುವುದಕ್ಕಿದ್ದಾರೆ. ಹಾಗೆ ಪ್ರೋತ್ಸಾಹ ಧನವಾಗಿ 5,000 ಚೆಕ್ ಅನ್ನ ಈಗ ಹಸ್ತಾಂತರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೆ. ಯಕ್ಷ ಪ್ರಣವ ತೆಂಕುದಿಟ್ಟು ಯಕ್ಷಗಾನ ಸ್ಪರ್ಧೆಯ ತಂಡದ ಹೆಸರು ವಿವೇಕಾನಂದ ಪದವಿ ಕಾಲೇಜು ಪುತ್ತೂರು. ಪ್ರದರ್ಶಿಸಿದ ಪ್ರಸಂಗ ಸುಧನ್ವಾರ್ಜುನ ಕಾಳಗ. ತಂಡದ ನಿರ್ದೇಶಕರು ವರ್ಷಿತ್ ಹಿಜೇಕಾರು. ಹಿಮ್ಮೇಳದಲ್ಲಿ ಭಾಗವತರಾಗಿ ನಾರಾಯಣ ಶರ್ಮಾ. ಚೆಂಡೆಯಲ್ಲಿ ವರ್ಷಿತ್ ಕಿಜೇಕಾರು. ಮದ್ದಲೆಯಲ್ಲಿ ವಿಷ್ಣು ಕಿರಣ್. ಚಕ್ರತಾಲದಲ್ಲಿ ಯತಿನ್ ಕಂಠ್ರಮಜುಲು. ಹಾಗೆ ಮುಮ್ಮೇಳದಲ್ಲಿ ಸುಧನ್ವನಾಗಿ ಸುಧಾಂಶ್, ಅರ್ಜುನನಾಗಿ ಪ್ರದೀಶ್ ರಾಜ್, ಅನುಸಾಲ್ವನಾಗಿ ನಿತಿನ್ ಎಂ, ಪ್ರಭಾವತಿಯಾಗಿ ಭಾಗ್ಯಶ್ರೀ ಕೆ, ದೂತನಾಗಿ ಭವಿಷ್ ಭಂಡಾರಿ, ಕೃಷ್ಣನಾಗಿ ಶ್ರೇಯಾ ಎ, ಪ್ರದ್ಯುಮ್ನಾಗಿ ಚಿಂತನ್, ಬಬ್ರುವಾಹನಾಗಿ ಸೃಜೇಶ್, ಋಷಿಕೇತುವಾಗಿ ಗಣೇಶ್ ಕುಮಾರ್, ನೀಲಧ್ವಜನಾಗಿ ಆದಿತ್ಯ ಶರ್ಮಾ, ಹಾಗೆ ರಂಗ ಸಜ್ಜಿಕೆಯಲ್ಲಿ ನವ್ಯಶ್ರೀ ಹಾಗೂ ದೀಪ್ತಿ. ಇವರಿಗೆಲ್ಲರಿಗೂ ಕೂಡ ಯುವಕ ಮಂಡಲದ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳು. ವ್ಯವಸ್ಥಾಪಕರಿಗೆ ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ವೆಂಕಟರಾಜ್ ಕುಕ್ಕಾಜಿ ಅವರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ವೆಂಕಟರಾಜ್ ಕುಕ್ಕಾಜಿ ಅವರು ಯಕ್ಷಗಾನ ಕಲಾ ಪೋಷಕರು. ಇವರ ತಂದೆ ಬಿ ಚಂದ್ರಶೇಖರ್ ರಾವ್ ಪ್ರಖ್ಯಾತ ತಾಳಮದ್ದಳೆ ಅರ್ಥಧಾರಿ ಹಾಗೂ ಯಕ್ಷಗಾನ ಸಂಘಟಕರು. ನಮ್ಮನ್ನೆಲ್ಲ ತಾಳಮದ್ದಳೆ ಯಕ್ಷಗಾನ ಕೂಟದಲ್ಲಿ ಬೆಳೆಸಿದವರು. ಇರಾ ಮತ್ತು ಮಂಚಿಯಲ್ಲಿ ಯಕ್ಷಗಾನದ ಸಂಘಟನೆಯನ್ನು ಮಾಡಿದಂತಹ ಹಿರಿಯರು. ಕಲ್ಲಾಡಿ ವಿಠಲ ಶೆಟ್ಟಿ ಸೇವಾ ಟ್ರಸ್ಟಿನ ಗೌರವ ಸಲಹೆಗಾರರಾಗಿ ನಮ್ಮ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದಂತಹ ಅವರ ಸವಿನೆನಪಿನಲ್ಲಿ ಇವತ್ತು ಪೋಷಕರಾಗಿ ವೆಂಕಟರಾಜ್ ಕುಕ್ಕಾಜಿ ಅವರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕಲಾವಿದರಿಗೆ ಕೊಡುವಂತಹ ಪ್ರಮಾಣ ಪತ್ರವನ್ನು ಕೂಡ ಹಸ್ತಾಂತರಿಸಬೇಕು ಅಂತ ವಿನಂತಿಸ್ತಾ ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಕಲಾವಿದರಿಗೆ ಎಲ್ಲರಿಗೂ ಕೂಡ. ಮುಂದಿನ ಸಂಚಿಕೆಯಲ್ಲಿ ಯಕ್ಷಗಾನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಇನ್ನೊಂದು ತಂಡದ ಪ್ರದರ್ಶನದೊಂದಿಗೆ ಭೇಟಿಯಾಗ್ತೀನಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.